ಓದಿದ್ರು ಏನೋ ಗೊತ್ತಿಲ್ಲ, ರಾಮ್ ಗೋಪಾಲ್ ವರ್ಮಾ ಫೇಮಸ್ ಡೈರೆಕ್ಟರ್ ಬಾಲಿವುಡ್, ಒಂದು ಕೋಟ್ ಹೇಳಿದ್ರು ಏನಂದ್ರೆ, ಎಲ್ಲ ಇದ್ರೆ ರೂಪ ಇದ್ರೆ ಏನು ಬಿಲ್ಟ್ ಇದ್ರೆ ಒಳ್ಳೆ ಡ್ಯಾನ್ಸ್ ಬಂದ್ರೆ ಒಳ್ಳೆ ಆಕ್ಟಿಂಗ್ ಬಂದ್ರೆ ಅವ್ನು ಸ್ಟಾರ್, ಏನು ಇಲ್ಲದೆ ಇದ್ರೆ ಅವ್ನು ಸೂಪರ್ ಸ್ಟಾರು ಅದು ರಜನಿಕಾಂತ್. ಈ ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ನಾವೆಲ್ಲ ಅನ್ಕೋತೀವಿ ಲೈಫಲ್ಲಿ ಏನು ಇಲ್ಲದೆ ಇದ್ರೆ ನನಗೇನು ಇಲ್ಲ, ನನ್ಗೆ ನಾವು ದೇವ್ರನ್ನ ಬೈಕೋತೀವಿ, ನಮ್ಮ ದೇವ್ರು ಏನು ಕೊಡಲಿಲ್ಲ, ನನ್ನ ಲೈಫೇ ಜೀರೋ ಆಗ್ಬಿಟ್ಟು ಹಾಗೆ ಹೀಗೆ ಬೇರೆಯವ್ರು ನೋಡ್ಬಿಟ್ಟು ನಾವು ಬೇಜಾರು ಮಾಡ್ಕೊತೀವಿ. ಬಟ್ ನಿಜವಾಗಿ ಹೇಳಬೇಕು ಅಂದರೆ ಜೀರೋಯಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಲೈಫು, ಅವನೇ ನಿಜವಾದ ಗ್ರೇಟ್. ಬಿಕಾಸ್ ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ಲೈಫ್ ಜೀರೋಯಿಂದಲೇ ಸ್ಟಾರ್ಟ್ ಆಗಿದೆ. ನನ್ನ ಹತ್ರ ಏನೂ ಇರಲಿಲ್ಲ ಸಿನಿಮಾ ಬರೋದು ಮುಂಚೆ, ಒಂದು ರೂಪಾಯಿ ಕೊಟ್ಟು ಯಾರೋ ಒಂದು ರೂಪಾಯಿ ಕೊಟ್ಟರು ಖುಷಿ ಆಗ್ತಿದ್ದೆ. ಸೊ ಏನು ಇಲ್ದಿರೋನ್ ಏನು ಸಿಕ್ಕರೂ ಖುಷಿ ಆಗ್ತಾನೆ, ಆ ಖುಷಿ ಅನ್ನೋದು ಅವ್ನ ಜೀವನದಲ್ಲಿ ಇರುತ್ತೆ. ಸೊ ಏನಿಲ್ಲ ಅನ್ಕೊಂಬೇಡಿ ಲೈಫಲ್ಲಿ, ಏನಿಲ್ಲ ನನ್ನ ಲೈಫಲ್ಲಿ ಅನ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗ್ತೀರಲ್ಲ. ಥ್ಯಾಂಕ್ ಯು. ಇವೆಲ್ಲ ಓದಿದ್ರು ಏನೋ ಗೊತ್ತಿಲ್ಲ, ರಾಮ್ ಗೋಪಾಲ್ ವರ್ಮಾ ಫೇಮಸ್ ಡೈರೆಕ್ಟರ್ ಬಾಲಿವುಡ್, ಒಂದು ಕೋಟ್ ಹೇಳಿದ್ರು ಏನಂದ್ರೆ, ಎಲ್ಲ ಇದ್ರೆ ರೂಪ ಇದ್ರೆ ಏನು ಬಿಲ್ಟ್ ಇದ್ರೆ ಒಳ್ಳೆ ಡ್ಯಾನ್ಸ್ ಬಂದ್ರೆ ಒಳ್ಳೆ ಆಕ್ಟಿಂಗ್ ಬಂದ್ರೆ ಅವ್ನು ಸ್ಟಾರ್, ಏನು ಇಲ್ಲದೆ ಇದ್ರೆ ಅವ್ನು ಸೂಪರ್ ಸ್ಟಾರು ಅದು ರಜನಿಕಾಂತ್. ಈ ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ನಾವೆಲ್ಲ ಅನ್ಕೋತೀವಿ ಲೈಫಲ್ಲಿ ಏನು ಇಲ್ಲದೆ ಇದ್ರೆ ನನಗೇನು ಇಲ್ಲ, ನನ್ಗೆ ನಾವು ದೇವ್ರನ್ನ ಬೈಕೋತೀವಿ, ನಮ್ಮ ದೇವ್ರು ಏನು ಕೊಡಲಿಲ್ಲ, ನನ್ನ ಲೈಫೇ ಜೀರೋ ಆಗ್ಬಿಟ್ಟು ಹಾಗೆ ಹೀಗೆ ಬೇರೆಯವ್ರು ನೋಡ್ಬಿಟ್ಟು ನಾವು ಬೇಜಾರು ಮಾಡ್ಕೊತೀವಿ. ಬಟ್ ನಿಜವಾಗಿ ಹೇಳಬೇಕು ಅಂದರೆ ಜೀರೋಯಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಲೈಫು, ಅವನೇ ನಿಜವಾದ ಗ್ರೇಟ್. ಬಿಕಾಸ್ ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ಲೈಫ್ ಜೀರೋಯಿಂದಲೇ ಸ್ಟಾರ್ಟ್ ಆಗಿದೆ. ನನ್ನ ಹತ್ರ ಏನೂ ಇರಲಿಲ್ಲ ಸಿನಿಮಾ ಬರೋದು ಮುಂಚೆ, ಒಂದು ರೂಪಾಯಿ ಕೊಟ್ಟು ಯಾರೋ ಒಂದು ರೂಪಾಯಿ ಕೊಟ್ಟರು ಖುಷಿ ಆಗ್ತಿದ್ದೆ. ಸೊ ಏನು ಇಲ್ದಿರೋನ್ ಏನು ಸಿಕ್ಕರೂ ಖುಷಿ ಆಗ್ತಾನೆ, ಆ ಖುಷಿ ಅನ್ನೋದು ಅವ್ನ ಜೀವನದಲ್ಲಿ ಇರುತ್ತೆ. ಸೊ ಏನಿಲ್ಲ ಅನ್ಕೊಂಬೇಡಿ ಲೈಫಲ್ಲಿ, ಏನಿಲ್ಲ ನನ್ನ ಲೈಫಲ್ಲಿ ಅನ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗ್ತಿರಲ್ಲ. ಥ್ಯಾಂಕ್ ಯು.